ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನು ದಶಮಹಾವಿದ್ಯೆಯರಲ್ಲಿ ಒಂಬತ್ತನೇ ಶಕ್ತಿಯಾಗಿರುವಂತಹ ಮಾತಂಗಿಯ ಹಿನ್ನೆಲೆ ಏನು? ಆಕೆಯ ರೂಪವನ್ನ ನೋಡ್ತಾ ಇದ್ರೆ ತುಂಬಾನೇ ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ಆಕೆ ಹಿನ್ನೆಲೆ ಏನು, ವಿಶೇಷತೆ ಏನು, ಇದನ್ನದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಖಂಡಿತ. ನಾವು ಈ ದಿವಸ ಒಂಬತ್ತನೇ ಶಕ್ತಿಯ ಕಡೆಗೆ ಬಂದಿದ್ದೇವೆ. ಈ ಮಾತಂಗಿ ಶಕ್ತಿ ಬಹಳ 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 ವಿಶೇಷವಾಗಿರತಕ್ಕಂಥದ್ದು. ಏನಾದರೂ ನೀವು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರಬೇಕು ಅಂತಿದ್ರೆ, ನೀವು ನಿಮ್ಮ ವಾಕ್ಪಟುತ್ವವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಿದ್ರೆ, ನೀವು ವಿದ್ಯಾರ್ಥಿಯಾಗಿದ್ದು ನಿಮ್ಮ ಶಾಲೆಗೆ ನೀವೇ ಮೊದಲ ವಿದ್ಯಾರ್ಥಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಬೇಕು ಅಂತಿದ್ರೆ, ಅಥವಾ ನೀವು ಯಾವುದೇ ಮಾರ್ಕೆಟಿಂಗ್ ಫೀಲ್ಡಲ್ಲಿರಿ, ಅಥವಾ ಯಾವುದೇ ಲಾಯರ್ ಆಗಿರಿ, ಅಥವಾ ಉಪನ್ಯಾಸಕರಾಗಿರಿ, ಅಥವಾ ಯಾವುದೇ ವಿದ್ಯೆಯಲ್ಲಿದ್ದರೂ ಆ ವಿದ್ಯಾಕ್ಷೇತ್ರದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ನೀವು ನೈಪುಣ್ಯತೆಯನ್ನು ಹೊಂದಬೇಕು ಅಂತಿದ್ದರೆ, ನೀವು ಪ್ರಥಮ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೇಕು ಅಂತಿದ್ದರೆ, ನೀವು ದಿ ಬೆಸ್ಟ್ ಅಂತೀವಲ್ಲ ನಾವು, ಅವರನ್ನು ಬಿಟ್ಟರೆ ಇಲ್ಲ, ಅವರೇ ಏಕಮೇವ ದ್ವಿತೀಯ ಅಂತಾರಲ್ಲ ಆ ರೀತಿಯಲ್ಲಿ, ಅವನೊಬ್ಬನೇ ಇರಿ, ಎರಡನೇವ್ರು ಇಲ್ಲೇ ಇಲ್ಲ, ಆ ರೀತಿ ನೀವು ಅನ್ನಿಸ್ಕೊಳ್ಬೇಕು ಅಂತಿದ್ದರೆ ಈ ಮಾತಂಗಿಯ ಆರಾಧನೆಯನ್ನು ಮಾಡಬೇಕು. ಆ ತಾಯಿಯ ವಿಶೇಷತೆಯನ್ನು ಗಮನಿಸುವ ಮುನ್ನ ನಾವು ಆ ದಶಶಕ್ತಿಗಳನ್ನು ಒಂದು ಬಾರಿ ಸ್ಮರಿಸೋಣ. ಕಾಲೇ ತಾರಾ ಮಹಾವಿದ್ಯಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತಾಚ ವಿದ್ಯಾಧೂಮಾವತಿ ತಥಾ ಬಗಲಾ ಸಿದ್ಧವಿದ್ಯಾಚ ಮಾತಂಗಿ ಕಮಲಾತ್ಮಿಕಾ ಏತಾನಿ ದಶಮಹಾವಿದ್ಯಾಃ ಸರ್ವತಂತ್ರೇಷು ಗೋಪಿತಾಃ. ನಾವು ಪ್ರಥಮ ದಿವಸದಿಂದ ನೋಡ್ತಾ ಬರ್ತಾ ಇದ್ದೀವಿ ಹೇಗೆ ನಾವು ಅಲ್ಲಿ ಶೈಲಪುತ್ರಿಯಿಂದ ಸಿದ್ಧಿದಾತ್ರಿವರೆಗೆ ಬಂದಿದ್ದೇವೋ, ಹಾಗೆ ನಾವು ಆ ಕಾಲಿಯಿಂದ ಖಾಲಿ ಸ್ಮಶಾನ ಕಾಲಿ ಸ್ಮಶಾನದ ಅಧಿಷ್ಠಾತ್ರಿ ಎಲ್ಲವನ್ನ ಎಳ್ಕೊಳ್ತಕ್ಕಂಥವಳು, ಸರ್ವವನ್ನು ಭಕ್ಷಿಸ್ತಕ್ಕಂಥವಳಿಂದ ಹಿಡಿದು, ಯಾಕೆ ಭಕ್ಷಿಸ್ತಾಳೆ ಅವಳು, ಅದರ ವಿದ್ಯೆಯನ್ನೇ ಪ್ರತಿ ಹಂತದಲ್ಲೂ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ತಾರ, ಷೋಡಶಿ, ಭುವನೇಶ್ವರಿ, ಹೀಗೆ ಒಂದೊಂದು ಹಂತದಲ್ಲೂ ಆಕೆಯ ನೋಡ್ತಾ ಇದ್ರೆ ಉಗ್ರ ಸ್ವರೂಪ ಅನಿಸುತ್ತೆ, ಆದರೆ ಅಂತರಂಗವನ್ನು ಪ್ರವೇಶ ಮಾಡಿದ್ರೆ ಆ ವಿದ್ಯೆಗಳ ಆ ಗುರಿ ಏನು ಅನ್ನೋದನ್ನು ಗಮನಿಸಿದ್ರೆ ನಮಗೆ ಅರ್ಥ ಆಗ್ತಾ ಇದೆ. ಒಂದೊಂದು ಶಕ್ತಿಯು ಒಂದೊಂದು ಬಗೆಯ ಜ್ಞಾನವನ್ನು ಪ್ರದ ಮಾಡಲಿಕ್ಕೆ ಅವು ಆ ಅವತಾರವನ್ನು ತಾಳಿದ್ದಾಳೇನು ಅಂತ ಅನ್ನಿಸ್ತಾ ಇದೆ. ಆ ಮಾತಂಗಿಯನ್ನು ನೋಡಿದ್ರೆ ನಮಗೆ ಒಂದು ಶ್ಲೋಕ ನೆನಪಾಗುತ್ತೆ. ಮಾತಾ ಮರಕ ತಶ್ಯಾಮ ಮಾತಂಗೆ ಮಧುಶಾಲಿನಿ. ಆ ಮಾತಂಗಿ ಕಡು ಶ್ಯಾಮಲ ವರ್ಣದಲ್ಲಿದ್ದಾಳೆ, ಪಚ್ಚೆ ಬಣ್ಣ ಅಂತೀವಲ್ಲ ಆ ರೀತಿಯಲ್ಲಿ ಕಡುಗಪ್ಪಾಗಿ ಕಪ್ಪಲ್ಲ, ಅದು ಒಂದು ರೀತಿಯ ಶ್ಯಾಮಲ ವರ್ಣ ಅಂತಾರೆ. ಪಚ್ಚೆ ಒಂದು ರೀತಿಯ ಕಪ್ಪು ಹಾಗೂ ಹಸಿರು ಮಿಶ್ರಿತ ಗಾಢ ಆ ರೀತಿಯ ಬಣ್ಣ ನೋಡಲಿಕ್ಕಾಗೆ ಒಂಥರ ನೀವು ಹೇಳಿದಾಗೆ ಕುತೂಹಲವಾಗಿದ್ದಾಳೆ. ಕೈಯಲ್ಲಿ ವೀಣೆಯನ್ನು ಇಟ್ಕೊಂಡಿದ್ದಾಳೆ. ಇವೆಲ್ಲವೂ ಏನನ್ನು ಹೇಳ್ತಾ ಇದೆ? ವಿದ್ಯಾಶಕ್ತಿಯನ್ನು ಹೇಳ್ತಾ ಇದೆ. ನಾವು ಮೂರನೆಯ ಶಕ್ತಿ ಷೋಡಶಿಯನ್ನು ಗಮನಿಸ್ಕೊಂಡಿದ್ವಿ. ಷೋಡಶಿ ತ್ರಿಪುರ ಸುಂದರಿ ಅಂತ. ತ್ರಿಪುರ ಸುಂದರಿಯೇ ಎಲ್ಲ ಶಕ್ತಿಗಳ ಮೂಲ ಶಕ್ತಿ. ಯಾಕಾಗಿ ಅಂತಂದರೆ ಆಕೆಯಲ್ಲಿ ಸರ್ವ ವಿದ್ಯೆಯ ಅಡಕವಾಗಿದೆ. ನಾವು ಬೀಜಾಕ್ಷರಗಳನ್ನು ಗಮನಿಸ್ಕೊಂಡ್ವಿ, ಎಲ್ಲವೂ ಅಮ್ಮಿಂದ ಹಿಡಿದು ಅಹದವರೆಗೆ ಸೃಷ್ಟಿ ಸಂಹಾರ ಎಲ್ಲವನ್ನ ಆ ವಾಂಗ್ಮಯ ಪ್ರಪಂಚದ ಸೃಷ್ಟಿ ಸಂಹಾರದ ಶಕ್ತಿಯಾಗಿದ್ದಾಳೆ ಆ ತ್ರಿಭುವನ ಆ ಷೋಡಶಿ ಅಥವಾ ತ್ರಿಪುರ ಸುಂದರಿ ಅಂತ. ಆ ತ್ರಿಪುರ ಸುಂದರಿಯ ಬಲಗೈ ಭಂಟ ಭಂಟ ಯಾರಪ್ಪ ಅಂದರೆ ಅದು ಈ ಮಾತಂಗಿ. ಮಾತಂಗಿಯನ್ನು ಒಲಿಸಿಕೊಂಡ್ರೆ ನಿಮಗೆ ಏನೂ ಆಗಿಬಿಡುತ್ತೆ. ಮತಿ ಅಂದ್ರೇನು? ಬುದ್ಧಿ. ಆ ಬುದ್ಧಿಗೆ ಹೋಲ್ತಕ್ಕಂಥದ್ದೇ ಮಾತಂಗಿ. ಏನು ಈಕೆ ಹಿನ್ನೆಲೆ? ಮತಂಗ ಅಂತ ಒಬ್ಬ ಕೀಳು ಜಾತಿಯ ಒಬ್ಬ ವ್ಯಕ್ತಿ ಇದ್ದ. ಆಗೆಲ್ಲ ವರ್ಣ ವ್ಯವಸ್ಥೆ ಇತ್ತು, ಈಗ ಎಲ್ಲರೂ ಸಮಾನರು, ಸಂವಿಧಾನ ಇತ್ಯಾದಿ ಬೇರೆ.
ಎಲ್ಲರನ್ನ ಸಮಾನ ದೃಷ್ಟಿಯಲ್ಲೇ ಕಾಣಬೇಕು. ಮಾತಂಗನ ಕಥೆಯನ್ನು ನೀವು ಕೇಳಿದರೂ ನಿಮಗೂ ಆತ ಎಂಥ ಬ್ರಹ್ಮಜ್ಞಾನಿ ಅನ್ನೋದು ಗೊತ್ತಾಗುತ್ತೆ. ಆ ಚಂಡಾಲ ವರ್ಣವನು ಚಂಡಾಲ ಆತನಿಗೆ ಒಂದು ಅಪೇಕ್ಷೆ ಆಯಿತು. ಏನಂತ, ನಾನು ಯಾಕೆ ಬ್ರಹ್ಮವಿದ್ಯೆಯನ್ನು ಕಲಿಬಾರದು ಅಂತ. ಹೀಗಾಗಿ ಅವನು ಘೋರವಾದ ತಪಸ್ಸನ್ನು ಮಾಡ್ತಾನೆ. ತುಂಬ ಸುದೀರ್ಘವಾದ ತಪಸ್ಸನ್ನು ಮಾಡಿ ಆ ಶಕ್ತಿಯನ್ನು ಪಡಿಬೇಕು, ಬ್ರಹ್ಮಜ್ಞಾನಿ ಆಗಬೇಕು ಅಂತ ತಪಸ್ಸನ್ನು ಮಾಡಿದಾಗ ಒಂದು ಶಕ್ತಿ ಪ್ರಕಟವಾಗಿ ಹೇಳುತ್ತೆ ಅವನಿಗೆ, ನಿನ್ನ ತಪಸ್ಸು ಬಹಳ ಮೆಚ್ಚುಗೆಗೆ ಪಾತ್ರವಾಗಿದೆ, ನಿನಗೆ ಒಬ್ಬ ಮಗಳು ಹುಟ್ಟುತ್ತಾಳೆ, ಅವಳು ನೀನು ಏನನ್ನು ಬ್ರಹ್ಮಜ್ಞಾನಿತ್ವ ಅಂತ ಅಂದುಕೊಳ್ತಾ ಇದೆಯೋ ಅದಕ್ಕೆ ಅಧಿಷ್ಠಾತ್ರಿ ಆಗ್ತಾಳೆ, ಸಾಕ್ಷಾತ್ ಸರಸ್ವತಿಯಾಗಿ ಬಿಡ್ತಾಳೆ ಅಂತ ಅನುಗ್ರಹಿಸ್ತಾಳೆ. ಪರಮಾನಂದವಾಗುತ್ತೆ ಅವನಿಗೆ. ಅವನಿಗೆ ಮಗಳಾಗಿ ಹುಟ್ಟಿದವಳೆ ಮತಂಗ, ಆ ಮಹರ್ಷಿಯ ಮಗಳೇ ಈ ಮಾತಂಗಿ. ಮಾತಂಗಿ ನಾನಾಗಲೇ ಹೇಳಿದ ಹಾಗೆ ಬುದ್ಧಿಶಕ್ತಿಯನ್ನು ಪ್ರಚೋದಿಸುವಂಥ ದೇವತೆ. ನೀವೇನಾದರೂ ಯಾವುದಾದರೂ ಒಂದು ರಂಗದಲ್ಲಿ ಪ್ರಜ್ವಲಿಸಬೇಕು, ಬೆಳಗಬೇಕು, ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ಇನ್ನೊಬ್ಬರು ನಿಬ್ಬೆರಗಾಗಿ ನೋಡಬೇಕು, ಏನು ಹೀಗೆ ಮಾತಾಡ್ತಾ ಇದ್ದಾರಲ್ಲ ಅವರು, ಆಕರ್ಷಿತರಾಗಬೇಕು. ಹಾಗೇನಾದರೂ ನಿಮಗೆ ಮಾತಾಡಬೇಕು ಅಂತ ಅಪೇಕ್ಷೆ ಇದ್ದರೆ, ಹಾಗೇನಾದರೂ ನಿಮ್ಮ ನಿಮ್ಮ ರಂಗಗಳಲ್ಲಿ ಬೆಳಗಬೇಕು, ಪ್ರಜ್ವಲಿಸಬೇಕು, ದೇದೀಪ್ಯಮಾನವಾಗಿ ಬೆಳಗಬೇಕು ಅಂತಿದ್ದರೆ ಈ ಮಾತಂಗಿಯ ಆರಾಧನೆಯನ್ನು ಮಾಡಬೇಕು ಅಂತ ತಂತ್ರಶಾಸ್ತ್ರ ಹೇಳುತ್ತೆ. ಮಾತಂಗಿಯ ಬೀಜಾಕ್ಷರ ಐಂ ಅಂತ ಬಹಳ 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 ವಿಶಿಷ್ಟವಾದ ಗುಣಗಳನ್ನು ಎಲ್ಲವನ್ನು ಅಡಕ ಮಾಡಿಟ್ಕೊಂಡಿರ್ತಕ್ಕಂಥ ಶಕ್ತಿ ಆ ಬೀಜಾಕ್ಷರ. ಏನು ಇದರ ಆ ಶಕ್ತಿ ಏನು ಅದನ್ನು ನಾವು ಗಮನಿಸೋಣ. ಈಗ ನಮ್ಮಲ್ಲಿ ಮಾತು ಅಂತಕ್ಕಂಥದ್ದು ಹೇಗೆ ಹುಟ್ಟುತ್ತೆ ಅಂದರೆ ಅದಕ್ಕೆ ನಾಲ್ಕು ಹಂತಗಳಿದ್ದಾವಂತೆ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ನಾಲ್ಕು ಭಾಗ ಮಾಡ್ತಾರೆ. ಈ ಪರ ಅಂತಕ್ಕಂಥದ್ದು ಅತ್ಯಂತ ಮೂಲ, ನಾವು ಯಾವುದನ್ನು ಈ ಕುಂಡಲಿನಿ ಶಕ್ತಿ ಅಂತೀವೋ, ಮೂಲಾಧಾರ ಚಕ್ರ ಅಂತೀವೋ, ಆ ಭಾಗದಲ್ಲಿ ಅದು ಹುಟ್ಟಿರೋದಿಲ್ಲ, ಹುಟ್ಟಿಗೂ ಮುನ್ನದ ಸ್ಥಿತಿ, ಅದನ್ನು ಪರ ಅಂತ ಕರೀತಾರೆ. ಒಂದು ಮಾತು ಏರ್ಪಾಡಾಗಲಿಕ್ಕೆ ಒಂದು ನಾದ, ಒಂದು ಬೀಜದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ಪರಾದಿಂದ ನಂತರದ ಸ್ವಲ್ಪ ಮಾತಾಡಬೇಕು ಅಂತ ಒಂದು ಕಲ್ಪನೆ ಹಂತದ ಯಾವ ಸ್ಥಿತಿ ಇದೆ ಅದನ್ನು ಪಶ್ಯಂತಿ, ಒಂದು ಪುಟ್ಟ ರೂಪವನ್ನು ತೆಗೆದುಕೊಳ್ಳುತ್ತಾ ಮಾತು. ಅದಾದ ನಂತರದಲ್ಲಿ ಮಧ್ಯಮ ಸ್ಥಿತಿಗೆ ಬರ್ತದೆ. ಒಂದು ಮಾತಾಡಬೇಕು, ನಾನು ಹೀಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದು ಯಾವುದೋ ಒಂದು ಕಲ್ಪನಾತೀತವಾಗಿರತಕ್ಕಂಥ ಒಂದು ಅಂಶದಿಂದ ಅದು ಸ್ವಲ್ಪ ಬೆಳೆದು ಮಧ್ಯದಲ್ಲಿ ಬಂದು ನಿಲ್ಲುತ್ತೆ, ಅದನ್ನು ಮಧ್ಯಮ ವೈಖರಿ. ಆನಂತರದಲ್ಲಿ ವೈಖರಿ ಅಂತ ಕರೀತಾರೆ. ಪರ, ಪಶ್ಯಂತಿ, ಮಧ್ಯಮಾಸ್ತರದಿಂದ ಮುಂದೆ ಬರತಕ್ಕಂಥದ್ದು ಗಂಟಲ ಭಾಗದವರೆಗೆ ಬಂದಿರತಕ್ಕಂಥದ್ದನ್ನು ಮಧ್ಯಮ ಅಂತ ಕರೀತಾರೆ. ಗಂಟಲಿಂದ ಹೊರಬಂದದ್ದೆಲ್ಲ ವೈಖರಿ. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಏನ್ರಿ ವಾಗ್ವೈಖರಿಯವ್ರದ್ದು ಹಾಗೆ ಮಾತಾಡ್ತಾರೆ ಅಂತ ಯಾರನ್ನಾದರೂ ಚೆನ್ನಾಗಿ ಮಾತಾಡೋರು ನೋಡಿದ್ರೆ ಹೇಳ್ತೀವಿ ನಾವು ಅಲ್ವಾ. ಹಾಗೆ ವೈಖರಿ ಅಂತಕ್ಕಂಥದ್ದು ಬರ್ತದೆ, ಹೊರಗೆ ಹೊರಹೊಮ್ಮಿ ಬರ್ತದೆ. ಯಾವ ವೈಖರಿ ಇದೆಯಲ್ಲ ಇದೇ ಮಾತಂಗಿ. ಇದನ್ನು ಪ್ರಪಂಚದ ಸೃಷ್ಟಿಗೂ ಅನ್ವಯ ಮಾಡ್ತಾರೆ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಅಂತ. ಸ್ಥೂಲ ಅಂದರೆ ನಾವೆಲ್ಲ ಕಾಣ್ತಾ ಇರ್ತಕ್ಕಂಥದ್ದು ವೈಖರಿ ಸ್ಥಾನ, ಪ್ರಪಂಚ ಎಲ್ಲ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಇದು ಸ್ಥೂಲ ಅಂತ. ಇದರ ಹಿಂದಿಂದು ಸೂಕ್ಷ್ಮ ಅಂತ ಕರೀತಾರೆ, ಅದಕ್ಕೆ ಶಕ್ತಿ. ಈ ಹೊರಗಿನ ಪ್ರಪಂಚದ ಆ ಪ್ರಕಟವಾಗಲಿಕ್ಕೆ ಒಂದು ಶಕ್ತಿ ಇದೆಯಲ್ಲ ಅದರ ಹಿನ್ನೆಲೆ ಅದು. ಇನ್ನು ನಂತರದ ಹಿಂದೆ ಕಾರಣ, ಅದು ಒಂದು ಮಮಕಾರದಿಂದ ಹುಟ್ಟಬೇಕು, ಆಗ ಅದು ಪ್ರಕಟಕ್ಕೆ ಸಾಧ್ಯವಾಗುತ್ತೆ, ಅದು ಕಾರಣ. ಅದರ ಹಿಂದಿನದ್ದು ಮಹಾಕಾರಣ, ಅದು ಅವ್ಯಕ್ತವಾಗಿ ಕಾಣಿಸೋದಿಲ್ಲ. ಎಲ್ಲವೂ ಹಾಗೆ ತಾನೆ. ಒಂದು ಬೀಜ ನಾವು ಬಿತ್ತನೆ ಮಾಡ್ತೀವಿ, ಬೀಜದೊಳಗೆ ಅಂಥ ಮಹತ್ತರವಾದ ಮಾವಿನ ಮರ ಇದೆ ಅಂತ ಗೊತ್ತಾಗೋದು ಯಾವಾಗ ನಮಗೆ? ಎಷ್ಟೋ ವರ್ಷಗಳಾಗಿ ಬೆಳೆದು ಪ್ರಕಟವಾದ ಮೇಲೆ.
ಬೀಜವಾಗಿದ್ದಾಗ ಅದು ಹೆಮ್ಮರ ಅಂತ ನಮಗೆ ಅನ್ಸ ಯಾರು ನೋಡಿದ್ರೆ ಇದು ಹೆಮ್ಮರ ಮರ ಅಂದರೆ ನಮಗೆ ಹುಚ್ಚ ಅಂತಾರೆ ಅದೇ ಮರವನ್ನು ತೋರಿಸಿದಾಗ ಮರ ಅಂತ ಒಪ್ಪಿಕೊಳ್ತಾರೆ ಬೀಜಗಳಿಗೆ ಹೇಗೆ ಒಂದು ಹೆಮ್ಮರ ಇರ್ತದೋ ಹಾಗೆ ಆ ಪರ ಶಕ್ತಿಯಾಗಿರ್ತಕ್ಕಂಥದ್ದು ಆ ಪರ ಸ್ವರೂಪದಲ್ಲಿ ಇದ್ದಂಥದ್ದು ಪರ ಪಶ್ಯಂತಿ ಮಧ್ಯಮ ವೈಖರಿಯಾಗಿ ವೈಖರಿ ಅಂತಕ್ಕಂಥದ್ದನ್ನೇ ಚತುರ್ಥ ಸ್ಥಾನ ಕೊನೆಯ ಸ್ಥಾನ ಕೊನೆ ಅಂದರೆ ಚಂಡಾಲ ಕೊನೆಯವನು ಅಂತ್ಯ ವರ್ಣ ಅಂತೆಲ್ಲ ಕರಿತೀವಿ ಹಾಗಾಗಿ ಮಾತು ಹಾಗೂ ಚಂಡಾಲಿ ಈಕೆಯನ್ನು ಈ ಯಾವ ಮಾತಂಗಿ ಇದ್ದಾಳೆ ಈ ಮಾತಂಗಿಯನ್ನು ಉಚ್ಚಿಷ್ಟ ಚಾಂಡಾಲಿ ಅಂತ ಕರೀತಾರೆ ಉತ್ ಅಂದರೆ ಮೇಲೆ ಶಿಷ್ಟ ಅಂದರೆ ಉಳಿದಿರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲ ಶಕ್ತಿಯು ಮೇಲೆ ಉಳಿದಿರುವ ಶಕ್ತಿ ಯಾವುದು ಅದು ಮಾತಂಗಿ ಅಂತಲೂ ಕಲ್ಪನೆ ಮಾಡ್ತಾರೆ ಅಥವಾ ಮೇಲೆ ಬಂದ ಹಾಗೂ ಶಿಷ್ಟ ಅಂದರೆ ಉಳಿದಿರ್ತಕ್ಕಂಥದ್ದು ಕೆಳಗೆ ಗೊತ್ತೇ ಆಗೋದಿಲ್ಲ ಮಾತಾಡ್ತಾ ಇದ್ದೀನಿ ಎಲ್ಲಿಂದ ಹುಟ್ಟುತ್ತಾ ಇದೆ ಅದು ಹೇಗೆ ಹುಟ್ಟುತ್ತಾ ಇದೆ ಯಾವುದೋ ಒಂದು ಅಂಶ ಉಳ್ಕೊಂಡಿದೆಯಲ್ಲ ಕೆಳಗಡೆ ಅದರಿಂದ ಪ್ರೇರಕವಾಗಿ ಬರ್ತಾ ಇದೆಯಲ್ಲ ಶಿಷ್ಟ ಅಂದರೆ ಉಳಿದಿ ಅದನ್ನೂ ಮಾತಂಗಿ ಅಂತಾರೆ ಹೀಗಾಗಿ ಉಚ್ಚಿಷ್ಟ ಮಾತಂಗಿ ನಾವು ಇದನ್ನು ಗಣಪತಿಗೂ ಹೋಲಿಸ್ತೀವಿ ಉಚ್ಚಿಷ್ಟ ಗಣಪತಿಯ ಆರಾಧನೆ ಇದೆ ಗಣಪತಿಗೂ ಮಾತಂಗಿಗೂ ಒಂದು ಸಾಮ್ಯವನ್ನು ವೇದಗಳು ತಂತ್ರಗಳು ಕಲ್ಪನೆ ಮಾಡಿವೆ ಗಣಪತಿಯಲ್ಲೇ ಗಣಾನ ಅಂತ್ವಾ ಗಣಪತಿಗಂ ಹವಾಮಹೆ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸೇದ ಸಾಧನ ಗಣಪತಿ ಮಂತ್ರ ವಸ್ತು ವೇದಗಳ ಮಂತ್ರ ಇದು ಅಲ್ಲಿ ಬ್ರಹ್ಮಣಸ್ಪತ ಗಣಪತಿಯನ್ನು ಹಾಗೆ ಪರಿಗಣಿಸಿದ್ದಾರೆ ತಂತ್ರಶಾಸ್ತ್ರದಲ್ಲಿ ಅದಕ್ಕೆ ಗಣಪತಿ ಅಂತ ಹೆಸರು ಕೊಟ್ಟಿದೆ ವೇದಗಳು ಬ್ರಹ್ಮಣಸ್ಪತ ಅಂದರೆ ತಂತ್ರದಲ್ಲಿ ಗಣಪತಿ ಅಂತಾಗಿದೆ ಗಣಪತಿಗೆ ಆನೆಯ ಮುಖ ಇದೆ ಮತಂಗಜ ಅಂತ ಆನೆಗೆ ಕರೀತಾರೆ ಯಾಕೆ ಯಾಕೆ ಅಂದರೆ ಆನೆಯ ಮುಖ ಅವನಿಗೆ ಚತುರ್ಮುಖ ಬ್ರಹ್ಮ ಇಡೀ ಬ್ರಹ್ಮಾಂಡವನ್ನು ಎರಡು ಹೋಲ್ಡ್ ಮಾಡಿದನಂತೆ ಆಗ ಅಷ್ಟದಿಗ್ಗಜರು ಅಂತ ನಾವು ಕರಿತೀವಲ್ಲ ನಾಲ್ಕು ಎಂಟು ಆನೆಗಳು ಹುಟ್ಟಿದವು ಆ ಆನೆಗಳ ಮುಖವನ್ನೇ ಉತ್ಸಾಹ ಚತುರ್ಮುಖ ಬ್ರಹ್ಮ ಸಾಮಗಾನವನ್ನು ಹಾಡುವಾಗ ಆನೆಗಳು ಹುಟ್ಟಿದವಲ್ಲ ಹಾಗಾಗಿ ಅಂಥ ಆನೆಯನ್ನು ಗಣಪತಿಗೆ ತೊಡಿಸಿದರು ಅಂತ ಕಥೆಯನ್ನು ನಾವು ಗಮನಿಸ್ತೀವಿ ಸಾಮಗಾನ ವೇದಗಳ ವೇದ ನಾಂ ಸಾಮ ವೇದೋಸ್ಮಿ ಅಂತ ಹೇಳ್ತಾನೆ ಅಷ್ಟು ಪೂರ್ವವಾದದ್ದು ಮತ್ತು ಅಪೂರ್ವವಾದದ್ದು ವೇದಗಳಲ್ಲಿ ಸಾಮವೇದ ಅಂತಕ್ಕಂಥದ್ದು ಅದೆಲ್ಲವೂ ಜ್ಞಾನದ ಶಾಖೆಯೇ ಹೀಗಾಗಿ ಗಣಪತಿಗೆ ಆ ಆನೆಯ ಮುಖ ಬಂದಿದೆ ಹಸ್ತಿ ಅಂತ ಕರೀತಾರೆ ಅದನ್ನು ಆನೆಗಳಿಗೆ ಚತುರಮತಿ ಇದೆ ಅತ್ಯಂತ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಕಾರ್ಯನಿರ್ವಹಿಸಬಲ್ಲಂತಹ ಶಕ್ತಿ ಯಾವುದಾದ್ರೂ ಪ್ರಾಣಿಗಿದೆ ಅಂದರೆ ಅದು ಆನೆ ಹೀಗಾಗಿ ಆನೆಗೂ ಈ ಮಾತಂಗಿಗೂ ಒಂದು ಸಾಮ್ಯತೆಯನ್ನು ಕಲ್ಪಿಸ್ತಾರೆ ತಂತ್ರಶಾಸ್ತ್ರಜ್ಞರು ಹೀಗಾಗಿ ಮಾತಂಗಿಯ ಆರಾಧನೆ ಆಕೆ ನೋಡ್ತಾ ಇದ್ದೀವಿ ನಾವು ವೀಣೆಯನ್ನು ಧರಿಸಿದ್ದಾಳೆ ಆ ವೀಣೆ ಅದು ನಮ್ಮ ಶರೀರದ ಆ ಯಾವ ಬೆನ್ನುಮೂಳೆ ಇದೆ ಅದನ್ನೇ ಸೂಚಿಸ್ತಾ ಇದೆ ತಲೆಬುರುಡೆ ಅಂತಕ್ಕಂಥದ್ದು ಆ ವೀಣೆಯ ಆ ಭಾಗವಾದರೆ ಅವೆಲ್ಲವೂ ನಮ್ಮ ಬೆನ್ನುಮೂಳೆಯಲ್ಲಿರ್ತಕ್ಕಂಥ ಷಟ್ಚಕ್ರಗಳು ಯಾವಾಗ ಆಕೆ ಅವುಗಳನ್ನು ನುಡಿಸ್ತಾಳೋ ನಮ್ಮ ಚಕ್ರಗಳು ಉದ್ದೀಪನಗೊಂಡು ಜಾಗೃತಗೊಂಡು ನಮಗೆ ಪ್ರಜ್ಞೆಯನ್ನು ಕರುಣಿಸ್ತಾಳೆ ಆ ಅರ್ಥದಲ್ಲಿ ನಮ್ಮ ಶರೀರವೇ ಒಂದು ರೀತಿಯ ವೀಣೆ ಆಕೆ ನುಡಿಸಿದ ಹಾಗೆ ನಾವು ನಮ್ಮ ಜ್ಞಾನವನ್ನು ಹೊರಗೆ ಚೆಲ್ಲಲಿಕ್ಕೆ ಹೊರಗೆ ಪ್ರಕಟ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವ ದೃಷ್ಟಿಯಲ್ಲಿ ನಾವು ಆಕೆಯನ್ನು ಕಾಣಬೇಕು ವಸ್ತುತಃ ನಮ್ಮ ಮೂಲಾಧಾರ ಚಕ್ರ ಅಂತ ನಾನೇನಾಗಲೇ ಹೇಳಿದೆ ಅದನ್ನು ಕುಲಕುಂಡ ಅಂತ ಕರೀತಾರೆ ಈ ಮಾತಂಗಿಗೆ ವಾಗ್ವಾದಿನಿ ಮತ್ತು ನಕುಲಿ ಅಂತಕ್ಕಂಥ ಎರಡು ಸ್ವರೂಪಗಳಿದ್ದಾವೆ ಕುಲಕುಂಡ ಅಂತ ನಾನು ಈಗಷ್ಟೇ ಹೇಳಿದೆ ಯಾವ ಆ ಮೂರುವರೆ ಸುತ್ತಿನ ಸರ್ಪಾಕೃತಿಯಲ್ಲಿ ಇರ್ತದಲ್ಲ ಮೂಲಾಧಾರ ಅಲ್ಲಿ ಆ ಶಕ್ತಿ ಇರ್ತದೆ ಮಾತಂಗಿ ಶಕ್ತಿ ಅದು ಪ್ರಕಟವಾಗಿ ಕುಲಮಾರ್ಗದಲ್ಲಿ ಯಾವುದನ್ನು ಸುಷುಮ್ನ ನಾಡಿ ಅಂತೀವೋ ಅದನ್ನು ಕುಲಮಾರ್ಗ ಅಂತ ಕರೀತಾರೆ ಆ ಕುಲಮಾರ್ಗದಲ್ಲಿ ಸಂಚಾರವಾದಾಗ ಅದು ಪ್ರಕಟವಾಗುತ್ತೆ ವಾಕ್ಕಾಗಿ ಮಾತಾಗಿ ಪ್ರಕಟವಾದಾಗ ಕುಲಕುಂಡದಲ್ಲಿದ್ದಂಥ ಶಕ್ತಿ ಕುಲವಾಗಿರೋದಿಲ್ಲ ನಕುಲವಾಗುತ್ತೆ ಅದೇ ಆಕೆ ನಕುಲಿ ಆಕೆಯ ಸ್ವರೂಪ ಅಂತ ಕರೀತಾರೆ ಹೀಗಾಗಿ ಮಾತಿಗೆ ಮಾತಂಗಿಗೆ ತುಂಬ ನಂಟಿದೆ ಹೀಗಾಗಿ ಇದು ತುಂಬ ಚೆನ್ನಾಗಿ ಮಾತನಾಡಬೇಕು ತುಂಬ ಚೆನ್ನಾಗಿ ನೈಪುಣ್ಯವನ್ನು ಹೊಂದಬೇಕು ನಾವು
ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ಬುಧನಿಗೆ ಚಂದ್ರನಿಗೆ ಪ್ರಾಜ್ಞಶ್ಚ ಶಶಿ ಅಂತ ಕರೀತಾರೆ. ಬುಧನಿಗೆ ಶ್ಲಿಷ್ಟವಾಗಿ ಸತತ ಹಾಸ್ಯ ರುಚಿಜ್ಞ ಅಂತಾರೆ. ಆ ರೀತಿಯ ಸಂಯೋಗ ಆ ಬುಧ ರವಿಯರ ಯುತಿ ಇದ್ದಾಗ ಬುಧ ಗುರುಗಳ ಯುತಿ ಇದ್ದಾಗ ಆಗ್ತಕ್ಕಂಥ ಯಾವ ವಾಗ್ಶಕ್ತಿ ಇದೆ. ವಸ್ತುತಃ ಗುರುವೂ ಕೂಡ ಆ ಬ್ರಹ್ಮಣಸ್ಪತಿ ಆ ವೇದಗಳ ಇನ್ನೂ ವಿಸ್ತಾರವಾದ ಮಾಹಿತಿ ಕಾಲವಿಲ್ಲ ಸ್ವಲ್ಪ ಹೇಳ್ತಾ ಇದ್ದೀನಿ. ಗುರು ಮಂತ್ರಿಗಳ ಮಾರ್ಗದರ್ಶಕ. ಆ ಗುರುವಿಗೂ ಈ ಗಣಪತಿಗೂ ಮತ್ತು ಮಾತಂಗಿಗೂ ನಂಟಿದೆ. ಹೀಗಾಗಿ ಎಲ್ಲವೂ ಸೇರಿರ್ತಕ್ಕಂಥ ಶಕ್ತಿ. ಹೀಗಾಗಿ ನಿಮಗೆ ಮಾತಿನ ಶಕ್ತಿ ಬೇಕು ಅಂದರೆ, ಮಾತಿನ ಮಹಿಮಾ ಪ್ರಭಾವ ನಿಮ್ಮದಾಗಬೇಕು ಅಂದರೆ ಈ ಮಾತಂಗಿ ಆರಾಧನೆ ಮಾಡಬೇಕು ಅಂತ. ಹೀಗಾಗಿ ಇದೊಂದು ವಿದ್ಯಾಶಕ್ತಿಯಾಗಿ ಬೆಳಗಿದೆ. ಈ ದಿವಸ ನಾವು ಇಂಥ ಒಂದು ಸಿದ್ಧಿದಾತ್ರಿ ಆರಾಧನೆಯಲ್ಲಿ ಮಾತಂಗಿ ಆರಾಧನೆ ಮಾಡಿದ್ರೆ ಮಾತು ಸಿದ್ಧಿಸುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಶಾಸ್ತ್ರಿಗಳೇ, ಹಾಗಾದರೆ ವಾಗ್ಬಲವನ್ನು ಜೊತೆಗೆ ಉನ್ನತಿಯನ್ನು ಕರುಣಿಸುವಂತಹ ಈಕೆಯನ್ನು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕಾಗತ್ತೆ? ಸಾಮಾನ್ಯರಿಗೆ ಎಲ್ಲರಿಗೂ ಅಪೇಕ್ಷಿತರಿಗೆ ಇದೊಂದು ಬಯಕೆ ಇರ್ತದೆ, ಸಿದ್ಧಿಸಿಕೊಂಡು ಬಿಡಬೇಕು ಆಕೆನ ಅಂತ. ನಾನಾಗಲೇ ಹೇಳಿದ ಹಾಗೆ ಆಕೆ ಒಂದು ಬೀಜಾಕ್ಷರ ಇದೆ. ಆ ಬೀಜಾಕ್ಷರವನ್ನು ನೀವು ಉಪದೇಶ ತೆಗೆದುಕೊಂಡು ಗುರುಮುಖೇನ ಯಾರು ಸಿದ್ಧಿಸಿಕೊಂಡಿರ್ತಾರೋ ಅವರ ಮುಖೇನ ಉಪದೇಶ ಪಡೆದು ಯಾರೂ ಮಾಡಬಹುದು. ಆದರೆ ನಿಷ್ಠೆ ಬೇಕು, ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ನೀವು ಉಪಾಸನೆ ಮಾಡಿದ್ದೇ ಆದರೆ ಆ ಬೀಜಾಕ್ಷರಗಳನ್ನು, ಮಾತಂಗಿಯ ಬೀಜಾಕ್ಷರಗಳನ್ನು ನಿಶ್ಚಯವಾಗಿ ಆಕೆ ಅನುಗ್ರಹಿಸಿ ನಿಮ್ಮ ಆ ಪರ ಪಶ್ಯಂತಿ ಮಧ್ಯಮ ವಾಗ್ವೈಖರಿ ಅಲ್ಲೆಲ್ಲ ಆಕೆ ನಿಮ್ಮನ್ನು ನುಡಿಸುತ್ತಾಳೆ, ನಿಮ್ಮನ್ನು ನಲಿಸುತ್ತಾಳೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸರಿ ಶಾಸ್ತ್ರಿಗಳೇ, ಮಾತಿನ ಬಲವನ್ನು ಹೆಚ್ಚು ಮಾಡುವಂತಹ ಮಾತಂಗಿಯ ಹಿನ್ನೆಲೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ಮುಂದಿನ ಹಂತದಲ್ಲಿ ಈ ವಿಶೇಷವಾದಂತಹ ದಿನ, ಇವತ್ತು ಆಯುಧ ಪೂಜೆ ಸಹ ಇದೆ, ಈ ದಿನ 12 ರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.